ಈಶಾನ್ಯ ದೆಹಲಿಯ ಇಂಡಿಯಾ ಬ್ಲಾಕ್ ಕಾಂಗ್ರೆಸ್ ಅಭ್ಯರ್ಥಿ ಕನ್ನಯ್ಯ ಕುಮಾರ್ ಬುಧವಾರ ತಮ್ಮ ಪ್ರಚಾರಕ್ಕಾಗಿ ಕ್ರೌಡ್ ಫಂಡಿಂಗ್ ಉಪಕ್ರಮವನ್ನ ಪ್ರಾರಂಭಿಸಿದ್ದಾರೆ. ಇದು ಪ್ರಜಾಪ್ರಭುತ್ವವನ್ನ ಉಳಿಸಲು ಜನರ ಹೋರಾಟವಾಗಿದ್ದು ಅವರ ಬೆಂಬಲ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಈ ಚುನಾವಣೆ ಸರ್ವಾಧಿಕಾರದ ವಿರುದ್ಧ ಶಾಂತಿ, ಪ್ರಕೃತಿ ಮತ್ತು ನ್ಯಾಯವನ್ನ ತರಲು ಎಂದು ಹೇಳಿದ್ದಾರೆ. ನಾನು ಕನ್ನಯ್ಯ ಕುಮಾರ್ 2024 ಲೋಕಸಭೆ ಚುನಾವಣೆಯಲ್ಲಿ ಈಶಾನ್ಯ ದೆಹಲಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಬಿಹಾರದಲ್ಲಿ ಜನಿಸಿದ ನಾನು, ನ್ಯಾಯಕ್ಕಾಗಿ ನನ್ನ ಹೋರಾಟ ಪ್ರಾರಂಭವಾಯಿತು ಎಂದು ಹೇಳಿದರು. ನಾನು ಭಾರತವನ್ನು ಎಲ್ಲರಿಗೂ ಶಾಂತಿ, ಸಮೃದ್ಧಿ ಮತ್ತು ನ್ಯಾಯದ ಭರವಸೆ ನೀಡುವ ಸಮಾಜವೆಂದು ಭಾವಿಸುತ್ತೇನೆ. ಭಾರತಕ್ಕಾಗಿ ಬಲವಾದ ಅಂತರ್ಗತ ಭವಿಷ್ಯವನ್ನು ನಿರ್ಮಿಸಲು ನನ್ನೊಂದಿಗೆ ಸೇರಿ ಎಂದು ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ. ಈ ಚುನಾವಣೆ ನಮಗೆ ಶಾಂತಿ, ಪ್ರಗತಿ ಮತ್ತು ನ್ಯಾಯದ ಚುನಾವಣೆಯಾಗಿದೆ. ಇದು ಪ್ರಜಾಪ್ರಭುತ್ವವನ್ನ ಉಳಿಸಲು ಮತ್ತು ಆ ಸರ್ವಾಧಿಕಾರದ ವಿರುದ್ಧ ಚುನಾವಣೆ ಎಂದು ಅವರು ವಿಡಿಯೋದಲ್ಲಿ ಹೇಳಿದ್ದರು. ಎಲ್ಲರೂ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ದೇಶದ ಎಲ್ಲಾ ನಾಗರಿಕರಿಗೆ ನೀವು ನಮ್ಮ ಚುನಾವಣೆಯಲ್ಲಿ ಭಾಗವಹಿಸಬಹುದು ಎಂದು ನಾವು ಮನವಿ ಮಾಡಲು ಬಯಸುತ್ತೇವೆ. ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳಲು ಮುಂದುವರೆಯಲು ಈ ಚುನಾವಣಾ ಪ್ರಚಾರವನ್ನ ನೀವು ಬೆಂಬಲಿಸಬಹುದು ಎಂದು ಕನ್ನಯ್ಯ ಹೇಳಿದರು. ಆ ಮೂಲಕ ಅಭಿಯಾನಕ್ಕೆ ಸೇರುವ ಮೂಲಕ ತಮ್ಮ ಪಾತ್ರವನ್ನ ನಿರ್ವಹಿಸಬಹುದು ಎಂದು ಅವರು ಹೇಳಿದರು. ಈ ಮಾಧ್ಯಮದ ಮೂಲಕ ನೀವು ಆನ್ಲೈನ್ನ ಕ್ರೌಡ್ ಫಂಡಿಂಗ್ನೊಂದಿಗೆ ಸಂಪರ್ಕ ಸಾಧಿಸಬಹುದು. ನಾವು ಈ ಚುನಾವಣೆಯಲ್ಲಿ ಕ್ರೌಡ್ ಫಂಡಿಂಗ್ ಮೂಲಕ ಸ್ಪರ್ಧಿಸುತ್ತಿದ್ದೇವೆ, ಏಕೆಂದರೆ ನಾವು ಜನರ ಹೋರಾಟವನ್ನು ಜನರ ಬೆಂಬಲದೊಂದಿಗೆ ಹೋರಾಡಬಹುದು ಎಂದು ಅವರು ಹೇಳಿದರು. ಅವರು ಯಾವುದೇ ಆನ್ಲೈನ್ ಅಥವಾ ಆಫ್ಲೈನ್ ಮಾಧ್ಯಮಗಳ ಮೂಲಕ ಹಣವನ್ನು ಸಂಗ್ರಹಿಸುತ್ತಿಲ್ಲ ಎಂದು ಕುಮಾರ್ ಹೇಳಿದರು. ಬಿಜೆಪಿ ಸಂಸದ ಮನೋಜ್ ತಿವಾರಿ ಅವರನ್ನು ಕ್ಷೇತ್ರದಿಂದ ಕಣಕ್ಕಿಳಿಸಿದ ದೆಹಲಿಯ ಎಲ್ಲ 7 ಸ್ಥಾನಗಳಿಗೆ ಮೇ 25 ಚುನಾವಣೆ ನಡೆಯಲಿದೆ.